ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮಲ್ಲಿ ಯಾರಾದರೂ ಮೊದಲನೇ ಸಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತಂದರೆ, ನನ್ನ ಹೆಸರು ಅನುಷಾ ಸಂತೋಷ್. ನಾನು ಲೈಫ್ ಸ್ಟೈಲ್ ರಿಲೇಟೆಡ್, ಟ್ರಾವೆಲ್, ಮೋಟಿವೇಶನ್, ಕುಕಿಂಗ್ ಈ ಎಲ್ಲ ರಿಲೇಟೆಡ್ ಬ್ಲಾಗ್ಸ್ ಮಾಡ್ತೀನಿ. ಸೊ ನಿಮಗೆ ನನ್ನ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಂದು ಯಾವುದೇ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮಿಸ್ ಆಗೋದಿಲ್ಲ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಮ್ಮ ಗಾರ್ಡನಲ್ಲಿ ಕನಕಾಂಬ್ರ ಹೂವಿನ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂ ಬಿಟ್ಟಿತ್ತು. ಅಂದರೆ ಸಿಕ್ಕಾಪಟ್ಟೆ ಅಂದರೆ ಮಾರ್ಗಟ್ಟಲೆ ಆಗೋಷ್ಟು ಹೂವಲ್ಲ, ಅಂತ ಪುಟ್ಟ ಗಿಡದಲ್ಲಿ ಎಷ್ಟು ಪೂರ್ತಿ ಗಿಡ ತುಂಬ ಹೂ ಬಿಟ್ಟಿತ್ತು. ಹಾಗೆ ಬಿಟ್ಟರೆ ಒಣಗಿ ಹಾಗೆ ಉದುರೋಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಕಿತ್ತು ಒಂದಿಷ್ಟುದ್ದ ಆದರೂ ಆಗುತ್ತಲ್ಲ, ಕಟ್ಟಿ ದೇವ್ರಿಗೆ ಹಾಕೋಣ ಅಂತ ಹೇಳಿ ಎಲ್ಲ ಹೂ ಕುಯ್ಕೋತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಬಿಟ್ಟಿರೋ ಹೂವನ್ನೆಲ್ಲ ದೇವ್ರಿಗಿಟ್ಟು ಅಲಂಕಾರ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ನಾವು ಕಷ್ಟಪಟ್ಟು ನೀರು ಹಾಕಿ, ಗೊಬ್ಬರ ಹಾಕಿ, ಪ್ರೀತಿಯಿಂದ ಬೆಳೆಸಿರೋ ಗಿಡಗಳು ಅದು ಹೂವು ಬಿಟ್ಟಾಗ, ಅದನ್ನು ತೊಗೊಂಡು ಹೋಗಿ ದೇವ್ರಿಗಿಟ್ಟಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು, ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ ಹೂವು ಅಂತ ಹೇಳಿ ಕಿತ್ತು ಕಟ್ತಾ ಇದ್ದೀನಿ. ಸೊ ತುಂಬ ಅಂತೂ ಬಂದಿಲ್ಲ, ಒಂದು ಸ್ವಲ್ಪ ಚಿಕ್ಕ ಉದ್ದ ಆಗೋಷ್ಟು ಹೂ ಅಂತೂ ಬಂದಿದೆ. ಸೊ ಅಷ್ಟೇ ಕುಯ್ಕೊಂಡು ಕಟ್ತಾ ಇದ್ದೀನಿ ಹೂವು ಇಲ್ಲಿ. ಎಷ್ಟೇ ಆದರೂ ಅಂಗಡೀಲಿ ತಂದು ಹಾಕೋದಕ್ಕಿಂತ ಮನೆಯಲ್ಲಿ ನಾವೇ ಮಾಡಿದ್ದು ದೇವ್ರಿಗೆ ಅರ್ಪಿಸಿದ್ರೆ ಏನೋ ಒಂಥರ ಖುಷಿ. ನೈವೇದ್ಯ ಆಗಿರ್ಬೋದು, ಹೂವು ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ನಾವೇ ನಮ್ಮ ಕೈಯಾರ ಮಾಡಿ ದೇವರಿಗೆ ಅರ್ಪಿಸೋದು, ಅದರಲ್ಲಿರೋ ಅಷ್ಟು ನೆಮ್ಮದಿ ಹೊರಗಡೆಯಿಂದ ತಂದು ಇಟ್ಟು ಮಾಡೋ ಇದರಲ್ಲಿ ಸಿಗಲ್ಲ ಅಂತ ನನ್ನ ಅನಿಸಿಕೆ. ನೋಡಿ ಇಲ್ಲಿ ಇಷ್ಟು ಉದ್ದ ಪುಟಾಣಿ, ಅದು ನಾನು ತುಂಬ ದಿಂಡ ಒತ್ತ ಕಟ್ಟಿದ್ದೀನಿ. ಸ್ವಲ್ಪ ದೂರ ದೂರ ಕಟ್ಟಿದರೆ ಇನ್ನಷ್ಟು ಉದ್ದ ಆಗಿರಬಹುದೇನೋ. ಸೊ ಒಂದಿಷ್ಟು ಉದ್ದಕ್ಕಾಗಿತ್ತು. ಸೊ ಅದನ್ನು ಗಣಪತಿಗೆ ಇಡೋಣ ಅಂತ ಹೇಳಿ ಕಟ್ತಾ ಇದ್ದೀನಿ. ಹಾಗೆ ಉದ್ದಕ್ಕಂತೂ ಹಾಕೋಕ್ಕಾಗಲ್ಲ, ಮೇಲ್ಗಡೆ ಕಿರೀಟಕ್ಕಾದರೂ ಹಿಂಗೆ ಗುಂಡಕ್ಕೆ ಇಡೋಣ ಅಂತ ಹೇಳಿ ಎರಡು ಕಡೆಯೂ ಕಟ್ಟಿ ಗಣಪತಿಗೆ ಇಡ್ತಾ ಇದ್ದೀನಿ. ಏನೋ ಒಂದು ಖುಷಿ. ಗಣಪತಿಗೆ ಯೂಶಲಿ ನಮ್ಮ ಮನೇಲಿ ಬಿಟ್ಟಿರೋ ಪ್ರತಿಯೊಂದು ಹೂವನ್ನು ಇಲ್ಲಿ ನಾವು ಎಂಟ್ರೆನ್ಸಲ್ಲಿರೋ ಗಣಪತಿಗೆ ಹಾಕಿರೋದು ಒಂಥರ ಖುಷಿ, ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಎಲ್ಲ ಕೆಲಸ ಎಲ್ಲ ಮುಗೀತು. ಇವತ್ತು ಸಂಜೆ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀವಿ. ನವರಾತ್ರಿ ಅಲಂಕಾರಗಳು ನಡೀತಿರುತ್ತಲ್ಲ, ಸೊ ನಿಮಿಷಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಕೊಡ್ತೀವಿ. ಅದೇ ಥರನೇ ಈ ವರ್ಷನೂ ಕೊಟ್ಟಿದ್ದೀವಿ ಅಲಂಕಾರಕ್ಕೆ. ಸೊ ಹೋಗಬೇಕು, ರೆಡಿಯಾಗಿ ಹೋಗಬೇಕು. ಈಗ ಟೈಮು 3:30 ಆಗ್ತಿದೆ. ಸೊ ಜಾನು ಬೇಗ ಆಫೀಸಿಂದ ಬಾ ಅಂತ ಹೇಳಿದ್ದೀನಿ. ಸೊ ಜಾನು ಬರುವಷ್ಟರಲ್ಲಿ ನಾನು ಸಮನ್ವಿ ಇಬ್ರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ದೇವಸ್ಥಾನದಲ್ಲಿ ಇವತ್ತಿನ ಅಲಂಕಾರ ಏನು ವಿಶೇಷ ಅಂತಂದರೆ ಅರ್ಧನಾರೀಶ್ವರ ಅಲಂಕಾರ. ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ಹೋದ ವರ್ಷ ಅಲ್ಲ, ಅದಕ್ಕೆ ಹೋದ ವರ್ಷ ಯಾವಾಗಲೂ ಕೊಟ್ಟಿದ್ದಾಗ ತುಂಬಾ ಚೆನ್ನಾಗಿತ್ತು. ಸೊ ಅವಾಗಿಂದ ಪ್ರತಿ ವರ್ಷ ಅಲಂಕಾರ ಇತ್ತು ಅಂತಂದ್ರೆ ಅದಕ್ಕೆ ಕೊಡೋದು, ಇಲ್ಲಾಂದ್ರೆ ಯೂಶಲಿ ದುರ್ಗಾಷ್ಟಮಿ ದಿವಸ ಇಲ್ಲ ಸರಸ್ವತಿ ಪೂಜೆ ದಿವಸ ಕೊಡ್ತೀವಿ. ಸೊ ಇವತ್ತು ಅರ್ಧನಾರೀಶ್ವರ ಅಲಂಕಾರ ಇರೋದ್ರಿಂದ ಆ ಅಲಂಕಾರ ಕೊಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ದೇವಸ್ಥಾನ ಹೇಗಿದೆ ಅಲಂಕಾರ ಮತ್ತೆ ಹೇಗಿರತ್ತೆ ಪೂಜೆ ಅಂತೆಲ್ಲ ಮುಂದೆ ವ್ಲಾಗ್ ಅಲ್ಲಿ ನೋಡ್ತಾ ಹೋಗಿ. ವಿಡಿಯೋನ ಕಡೆವರೆಗೂ ನೋಡಿ, ಯಾಕಂತಂದ್ರೆ ನಾನು ತಗೊಂಡಿರೋ ಹೊಸ ಹೊಸ ಕುರ್ತಾ ಸೆಟ್ಸು ಅಮೆಝಾನ್ ನಲ್ಲಿ ಹೇಗಿದೆ ಅಂತ ನೀವು ನೋಡ್ಬೇಕಂತಂದ್ರೆ ವಿಡಿಯೋನ ಕಡೆವರೆಗೂ ನೋಡಿ. ಲಾಸ್ಟಲ್ಲಿ ನಾನು ನನ್ನ ಕುರ್ತಾ ಕಲೆಕ್ಷನ್ಸ್ ಶೇರ್ ಮಾಡ್ತೀನಿ ಹೊಸದಾಗಿ ತಗೊಂಡಿರೋದು. ಈಗ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಬೇಕು ಅಂತ ತೆಗೆದಿಟ್ಕೊಂಡಿರೋ ಸೀರೆ ಇದು. ಈ ಸೀರೆ ನೀವು ನೋಡಿರ್ಬೋದು ನನ್ನ ಹಳೆ ವ್ಲಾಗ್ಸಲ್ಲಿ, ವರಮಹಾಲಕ್ಷ್ಮಿಗೆ ತಗೊಂಡಿದ್ದ ಸೀರೆ ಇದು. ಸೊ ಅದು ಅವಾಗೇನು ರೆಡಿ ಆಗಿರಲಿಲ್ಲ, ಈಗ ಅದಕ್ಕೆ ಬ್ಲೌಸ್ ಎಲ್ಲ ಹೊಲಿಸಿ ಕುಚ್ಚೆಲ್ಲ ಹಾಕಿಸಿ ರೆಡಿ ಮಾಡಿಸ್ಕೊಂಡಿದ್ದೀನಿ. ಮೇಯ್ನ್ಲಿ ನವರಾತ್ರಿನಲ್ಲಿ ಉಟ್ಕೊಳ್ಬೋದು ಅಂತಲೇ ರೆಡಿ ಮಾಡಿಸಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೆ ಜೊತೆಯಾಗಿ ಬಳೆಗಳೆಲ್ಲ ಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಮಿಟೇಷನ್ ಜ್ಯುವೆಲ್ರಿ ಸೆಟ್ ಇದು. ಇದು ಮಿಂತ್ರಾನಲ್ಲಿ ತೊಗೊಂಡಿದ್ದು ನಾನು, ಪೀಕಾಕ್ ಡಿಸೈನ್ ಇರೋದು, ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಈ ಸೀರೆ ಜೊತೆ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸೊ ಎಲ್ಲ ಒಟ್ಟಿಗೆ ತೆಗೆದಿಟ್ಕೊಂಡಿದ್ದೀನಿ, ಸೊ ಈಸಿಯಾಗಿ ಉಟ್ಕೊಂಡು ಹೋಗ್ಬೋದು ಅಂತ. ನಾನು ಸುಮ್ಮನ್ವಿ ಬೇಗ ರೆಡಿ ಆಗಿಬಿಟ್ಟು ಜಾನು ಬರೋದಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಸೊ ಜಾನು ಬಂದ ತಕ್ಷಣನೇ ರೆಡಿಯಾಗಿ ಅವನಿಗೂ ಬೇಗ ಬೇಗ ರೆಡಿ ಆಗು ಅಂತ ಹೇಳಿ ನಾವು ಹೊರಟ್ವಿ. ಸೊ ಸುಮ್ಮನ್ವಿ ಕಾರಲ್ಲಿ ಕುಟ್ಕೊಂಡು ಹೋಗೋಕ್ಕೆ ಅಂತ ಜ್ಯೂಸ್ ಬಾಟ್ಲು ತೆಗೆದಿಟ್ಕೊಂಡಿದ್ದಾಳೆ. ಅವಳಿಗೆ ಕಾರಲ್ಲಿ ಹೋಗ್ತಾ ಸುಮ್ಮನೆ ಕುತ್ಕೊಂಡು ಬರೋದಕ್ಕೆ ಬೇಜಾರು. ಸೊ ಏನಾದರೂ ತಿನ್ಕೊಂಡು ಏನಾದರೂ ಕುಟ್ಕೊಂಡು ಬರ್ತಿದ್ರೆ ಅವಳಿಗೆ ಟೈಮ್ ಪಾಸ್ ಆಗುತ್ತೆ. ಅದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಅವಳನ್ನ ಸುಮ್ಮನೆ ಕೂರ್ಸೋಕೆ ಆಗೋದೇ ಇಲ್ಲ. ಯಾವುದಾದ್ರೂ ಒಂದು ಹಾಡಾಕಿ ತಿನ್ನೋಕೆ ಏನಾದರೂ ಒಂದು ಕೊಟ್ಬಿಟ್ರೆ ಆರಾಮಾಗಿ ಬರ್ತಾಳು ಅವಳಂತೂ. ಸಮನ್ವಿ ಕೂಡ ರೇಷ್ಮೆ ಲಂಗ ರೌಕೆ ಹಾಕಿ ರೆಡಿ ಮಾಡಿದ್ದೆ ಬಳೆ ಎಲ್ಲ. ಇವಾಗ ಸ್ಕೂಲ್ ಇಲ್ದಿರೋದ್ರಿಂದ ನೀಟಾಗಿ ಬಳೆ ಗೆಜ್ಜೆ ಅದೆಲ್ಲ ಹಾಕ್ಬೋದು. ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಅದೆಲ್ಲ ತೆಗೆದುಬಿಡ್ಬೇಕು, ಬೋಳ್ ಬೋಳಾಗಿರುತ್ತೆ. ಈಗ ನವರಾತ್ರಿ ಅಲ್ಲ ಅಂಥೇಳಿ ಎಲ್ಲ ಹಾಕಿ ಬಿಟ್ಟಿದ್ದೀನಿ, ನೋಡೋಕೆ ಚೆನ್ನಾಗಿರುತ್ತೆ ಅಂತ. ನವರಾತ್ರಿ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ದಿನಾನು ಒಂದೊಂದು ದೇವರಿಗೆ ಒಂದೊಂಥರ ಅಲಂಕಾರ ಹಾಕಿರ್ತಾರೆ. ಯಾವ ಹೆಣ್ಣು ದೇವರು ದೇವಸ್ಥಾನಕ್ಕೆ ಹೋದ್ರೇನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೊ ಪ್ರತಿ ಒಂದು ದೇವಸ್ಥಾನದಲ್ಲೂ ಒಂದೊಂದು ದೇವರಿಗೆ ಒಂದೊಂಥರ ಅಲಂಕಾರ ಆಗ್ತಿರ್ತಾರೆ. ಸೊ ನಾವಿವಾಗ ಜಯನಗರದಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾವು ಪ್ರತಿ ವರ್ಷವೂ ಅಲ್ಲೇ ಪೂಜೆ ಕೊಟ್ಟು ಅಲ್ಲೇ ಅಲಂಕಾರ ಮಾಡಿಸೋದು. ಮತ್ತು ಬನಶಂಕರಿ ದೇವಿ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ.
ದೇವಸ್ಥಾನ ರೀಚ್ ಆದ್ವಿ, ನಾವು ಬರೋ ಅಷ್ಟರಲ್ಲಿ ಕತ್ಲಾಗೋಗಿತ್ತು. ಬಟ್ ಆ್ಯಕ್ಚುಲಿ ನಾವು ಲೇಟಾಗೇ ಬಂದಿದ್ದು, ಮಹಾಮಂಗಳಾರತಿ ನಡೆಯೋದು ಲೇಟಾಗೇನೆ, ಸೊ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿನೇ ಲೇಟಾಗಿ ಬಂದ್ವಿ. ಇಲ್ಲಿ ಮಹಾಮಂಗಳಾರತಿ ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇದ್ರೆ ಹಂಗೆ ಮೈ ಜುಮ್ ಅನ್ನತ್ತೆ. 4-5 ಥರ ಮಹಾಮಂಗಳಾರತಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಕಣ್ಣು ತುಂಬಿ ಬರುತ್ತೆ, ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ತುಂಬ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಆ ಟೈಮಿಗೆ ಬರ್ತೀವಿ. ಆ್ಯಂಡ್ ಇಲ್ಲಿ ದೇವಸ್ಥಾನದಲ್ಲಿ ಬೊಂಬೆಗಳಿಟ್ಟಿದ್ರು ಈ ಸಲ, ಚೆನ್ನಾಗಿತ್ತು, ಒಂದು ತುಂಬಾ ಬೊಂಬೆಗಳಿಟ್ಟಿದ್ರು. ಆ್ಯಂಡ್ ಈ ಸಲ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ದು ಒಂದು ಬೊಂಬೆ ಇಟ್ಟಿದ್ರು, ಸೊ ಅದು ದಟ್ ವಾಸ್ ಅಟ್ರಾಕ್ಷನ್ ಎಲ್ಲ ಬೊಂಬೆಗಳಿಗಿಂತ. ಎಲ್ಲರಿಗೂ ಆಲ್ಮೋಸ್ಟ್ ಬಂದವ್ರಿಗೆಲ್ಲೂ, ಏ ಅಲ್ಲಿ ಪುನೀತ್ ರಾಜ್ಕುಮಾರ್ ಬೊಂಬೆ ಇದೆ ಅಲ್ವಾ ಅಂತ ಪ್ರತಿಯೊಬ್ಬರು ಮಾತಾಡ್ತಾ ಇದ್ರು. ಜೊತೆಗೆ ಸಂಗೀತ ಕಚೇರಿ ಕೂಡ ಇತ್ತು, ವಯಲಿನ್ ನುಡಿಸ್ತಾ ಇದ್ರು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಿಮಿಷಾಂಬಾ ದೇವಿದು ನೋಡಿ ಎಷ್ಟು ಚೆನ್ನಾಗಿದೆ ಅರ್ಧನಾರೀಶ್ವರ ಅಲಂಕಾರ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಈಗ ಬಂದು ಕೂತಿದ್ದೀವಿ ಊಟ ಮಾಡಿಬಿಟ್ಟು, ಇನ್ನೇನು ಮಲ್ಕೊಳ್ಬೇಕು, ಆಲ್ಮೋಸ್ಟ್ 10 ಆಗ್ತಾಯಿದೆ ಟೈಮು. ಸೊ ದೇವ್ರದ್ದು ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಮಹಾಮಂಗಳಾರತಿ ನೋಡಬೇಕು ಅಂತಲೇ ಹೋಗಿದ್ವಿ, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ 8:30 ಕಾಯ್ದು ನೋಡ್ಕೊಂಡು ಮನೆಗೆ ಬರೋ ಅಷ್ಟಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನೊಂದು ದಿವಸ ಯಾವತ್ತಾದರೂ ಇದೆಯಲ್ಲ ಇನ್ನು ನವರಾತ್ರಿ ಮಧ್ಯದಲ್ಲಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ನಾವು ಬಂದುಬಿಟ್ವಿ. ಸೊ ಈಗ ನಾನು ಮಲ್ಕೊಳಕ್ಕೆ ಹೋಗ್ತೀನಿ, ಬಟ್ ವಿಡಿಯೋ ಇಲ್ಲೇ ಕಡೆ ಆಗ್ತಾ ಇಲ್ಲ. ನಂದು ಕುರ್ತಾ ಕಲೆಕ್ಷನ್ಸ್ ಏನೇನು ತಗೊಂಡಿದ್ದೀನಿ ಅದನ್ನು ಇವಾಗ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡಿ ನಿಮ್ಗೆ ಯಾವ ಕುರ್ತಾ ಇಷ್ಟ ಆಯಿತು, ನಿಮಗೆ ಬೇಕನ್ಸಿದ್ರೆ ಕುರ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ತೊಗೊಳ್ಬೋದು. ಸರಿ, ಮತ್ತೆ ಕುರ್ತಾ ಕಲೆಕ್ಷನ್ಸ್ ಏನಿದೆ ನೋಡ್ಕೊಂಡು ಬನ್ನಿ. ಈ ನವರಾತ್ರಿ ಹಬ್ಬಕ್ಕೆ ನಾನು ಕೆಲವು ಕುರ್ತಾ ಸೆಟ್ಸ್ ತಗೊಂಡಿದ್ದೀನಿ, ಅದು ಅಲ್ಲದೆ ಅಮೆಝಾನಲ್ಲಿ ಇವಾಗ ಫೆಸ್ಟಿವ್ ಸೇಲ್ ನಡೀತಾ ಇದೆ. ಸೊ ಆಕ್ಚುಲಿ ಫೆಸ್ಟಿವ್ ಸೇಲ್ ನಡೀತಾ ಇದೆ ಅಂತ ನಾನು ತಗೊಂಡಿಲ್ಲ, ನವರಾತ್ರಿಗೆ ಕುರ್ತಾ ಸೆಟ್ಸ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ಅದೆಲ್ಲ ಬಂದಿದೆ. ಸೊ ಹೇಗಿದೆ ಅಂತ ಈಗ ನಾನು ನಿಮ್ ಜೊತೆ ತೋರಿಸ್ತೀನಿ ಅದನ್ನೆಲ್ಲಾನು. ಮೊದಲನೇದು ಇದು ಕಾಟನ್, ತುಂಬಾನೇ ಸಾಫ್ಟ್ ಇದೆ, ಬಾಂಧಿನಿ ಪ್ರಿಂಟ್ ಇದೆ, ಲಾಂಗ್ ಕುರ್ತಾ ತರ ಚೆನ್ನಾಗಿದೆ, ಫುಲ್ ಕಾಲರ್ಡ್ ನೆಕ್, ಅದಕ್ಕೆ ಪ್ಯಾಂಟ್ ಇದೆ, ಪಲಾಸು ಟೈಪ್ ಪ್ಯಾಂಟ್, ಅಂಡ್ ದುಪ್ಪಟ್ಟ ಮಾತ್ರ ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಈ ನಡುವೆ ಡ್ರೆಸ್ಗಿಂತ ದುಪ್ಪಟ್ಟನೇ ತುಂಬಾ ಚೆನ್ನಾಗಿರುತ್ತೆ. ಸೊ ವೆರಿ ನೈಸ್ ದುಪ್ಪಟ್ಟ, ಅಂಡ್ ಈ ಡ್ರೆಸ್ ಜೊತೆ ದುಪ್ಪಟ್ಟ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅಂಡ್ ತುಂಬಾ ಸಾಫ್ಟ್ ಇದೆ ಮಾತ್ರ ಡ್ರೆಸ್, ನೀವು ಹಾಕೊಂಡ್ರೆ ಮಾತ್ರ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಅಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗುತ್ತೆ, ಕಂಫರ್ಟಬಲ್ ಕೂಡ ಇದೆ. ಸೊ ನಂಗೆ ಇದು ಇಷ್ಟ ಆಯ್ತು, ಸೊ ನಾನು ಇದನ್ನ ತಗೊಂಡೆ. ಆನ್ಲೈನ್ ಅಲ್ಲಿ ಹೇಗ್ ನೋಡಿದ್ನೋ ಅದೇ ತರಾನೇ ಇದೆ. ನೆಕ್ಸ್ಟ್ ಬಂದು ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ, ಡಾರ್ಕ್ ಗ್ರೀನ್ ಅಲ್ಲ ಲೈಟ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ, ಅನಾರ್ಕಲಿ ತರ ಕಾಣುತ್ತೆ ಬಟ್ ಸೈಡ್ ಸ್ಲಿಟ್ಸ್ ಇದೆ, ಚೆನ್ನಾಗಿದೆ ಕುರ್ತಾ, ಕಂಫರ್ಟಬಲ್ ಆಗಿದೆ, ಅಂಡ್ ನಂಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಸೊ ಇದು ಒಂದ್ ಕುರ್ತಾ ತಗೊಂಡೆ, ಇದು ಕೂಡ ವಿತ್ ದುಪ್ಪಟ್ಟ ಅಂಡ್ ಪ್ಯಾಂಟ್ ಇರುತ್ತೆ. ಸೊ ದುಪ್ಪಟ್ಟ ಕೂಡ ಪ್ಲೇನ್ ಗ್ರೀನ್ ದುಪ್ಪಟ್ಟ ಈ ತರ ಇದೆ, ಪ್ಲೇನ್ ಗ್ರೀನ್ ದುಪ್ಪಟ್ಟ, ಅಂಡ್ ಮುಂದೆ ಈ ತರ ಚಿಕ್ಕ ಡಿಸೈನ್ಸ್ ಇದೆ, ಚೆನ್ನಾಗಿದೆ, ಅಂಡ್ ವೆರಿ ಪ್ಲೇನ್ ದುಪ್ಪಟ್ಟ, ಅಂಡ್ ಪ್ಯಾಂಟ್ ಕೂಡ ಪಲಾಸು ಟೈಪ್ ಪ್ಯಾಂಟ್, ಆಲ್ಮೋಸ್ಟ್ ಇದೆ ಆಂಕಲ್ ಲೆಂತ್ ಬರುತ್ತೆ, ಅದ್ರ ಮೇಲೆ ಚಿಕ್ಕದಾಗಿ ಈ ತರ ಡಿಸೈನ್ಸ್ ಇದೆ. ನೆಕ್ಸ್ಟ್ ಇದು ಕೂಡ ಸೆಟ್, ಇದು ಒಂಥರ ಮರೂನ್ ಕಲರ್, ಮರೂನ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ, ಲಾಂಗ್ ಕುರ್ತಾ ಅಂಡ್ ಇದಕ್ಕೆ ಪ್ಯಾಂಟ್, ಗ್ರೀನ್ ಪ್ಯಾಂಟ್ ಅಂಡ್ ಕಾಟನ್ ದುಪ್ಪಟ್ಟ, ರೆಡ್ ಸಾರಿ ಮರೂನ್ ಅಂಡ್ ಗ್ರೀನ್ ಸೇಮ್, ಇಲ್ಲಿ ಆ ತರ ಪ್ರಿಂಟ್ ಇದೆಯಲ್ಲ ಅದೇ ತರ ಪ್ರಿಂಟ್ಸ್ ಅಲ್ಲಿ ಮರೂನ್ ಅಂಡ್ ಗ್ರೀನ್ ದುಪ್ಪಟ್ಟ, ಫುಲ್ ಕಾಟನ್, ತುಂಬಾ ಸಾಫ್ಟ್ ಆಗಿದೆ, ಒನ್ಸ್ ವಾಶ್ ಆದ್ಮೇಲೆ ತುಂಬಾ ಸುಕ್ ಆಗ್ಬೋದು, ಐರನ್ ಮಾಡಿನೇ ಹಾಕೋಬೇಕು, ಬಟ್ ಚೆನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿದೆ, ಕಂಫರ್ಟಬಲ್ ಆಗಿ ಎಲ್ಲಾದ್ರೂ ಜರ್ನಿ ಮಾಡ್ಬೇಕಾದ್ರೆ ಹಾಕೊಳಕೆಲ್ಲ ತುಂಬಾ ಚೆನ್ನಾಗಿದೆ, ಅದರ್ವೈಸ್ ನೀವು ಮನೇಲಿ ಇದ್ದಾಗ ಕೂಡ ಹಾಕೊಳಕ್ಕೆ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿ ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ಫೈನಲಿ ಇದೊಂದು ವೈಟ್ ಕುರ್ತಾ ತಗೊಂಡೆ, ಬರೀ ಕುರ್ತಾ ಇದು ಸೆಟ್ ಅಲ್ಲ, ಫುಲ್ ವೈಟ್, ಈ ತರ ಬ್ಲಾಕ್, ವೈಟ್ ಅಂಡ್ ಬ್ಲಾಕ್ ಕುರ್ತಾ ತುಂಬಾ ಇಷ್ಟ ಆಯ್ತು ನಂಗೆ, ಯೂಶಲಿ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿರೋ ಯಾವುದೇ ಕುರ್ತಾಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ನಾವು ಇದ್ರ ಜೊತೆ ಬ್ಲಾಕ್ ಕಲರ್ ಪಲಾಜೋಸ್ ಎಲ್ಲ ಲೆಗಿನ್ಸ್ ಜೊತೆ ಪೇರ್ ಮಾಡ್ಬೋದು, ದುಪ್ಪಟ್ಟ ಬೇಕಿದ್ರೆ ಬ್ಲಾಕ್ ದುಪ್ಪಟ್ಟ ಹಾಕೋಬಹುದು. ಸೊ ಚೆನ್ನಾಗಿದೆ, ಹಾಕೊಂಡಾಗ್ಲೂ ಕೂಡ ತುಂಬಾ ಎಲಿಗೆಂಟ್ ಅನ್ಸ್ತು. ಸೊ ದಟ್ಸ್ ಆಲ್.
ಇದೊಂದು ಸಿಂಗಲ್ ಕುರ್ತಾ, ಪ್ರೈಸ್ ಕೂಡ ತುಂಬಾ ಕಮ್ಮಿನೇ. ಸೊ ಈ ನಾಲ್ಕು ಕುರ್ತಾಗಳು ನಿಮ್ಗೆ ಇಷ್ಟ ಆಗಿದ್ರೆ, ನೀವು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ದಾಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಹೇಗನ್ಸ್ತು ಈ ವ್ಲಾಗ್ ಅಂತ. ಮತ್ತೆ ಸಿಗ್ತೀನಿ ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.